ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವೀಕ್ಷಕರೇ ನಾ ಇವತ್ತು ಕೃಷಿ ಮಹಾವಿದ್ಯಾಲಯ ಗಂಗಾವತಿಗೆ ಬಂದಿದ್ದೇವೆ ಇವತ್ತಿನ ಕಂತಿನಲ್ಲಿ ಇಲ್ಲಿನ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವ್ರನ್ನ ಮಾತಾಡಿಸಿ ಈ ಜೇನು ಸಾಕಾಣಿಕೆಯ ಮಹತ್ವ ಏನಿದೆ ಜೇನನ್ನು ನಾವು ಏನಕ್ಕೆ ಸಾಕಾಣಿಕೆ ಮಾಡಬೇಕು ಜೇನಿಂದ ಆಗುವಂಥ ಉಪಯೋಗಗಳೇನು ಮತ್ತು ಬರೀ ನಾವು ಜೇನು ಸಾಕಾಣಿಕೆ ಅಂತ ತೊಗೊಂಡಾಗ ನಮಗೆ ಜೇನು ತುಪ್ಪ ಒಂದೇ ಸಿಗ್ತದೆ ಅದ್ರ ಜೊತೆಗೆ ಬೇರೆ ಬೇರೆ ಉತ್ಪನ್ನಗಳು ಕೂಡ ಇದರಿಂದ ಸಿಗ್ತಾವ ಅದಲ್ಲದೆ ಡೈರೆಕ್ಟ್ ಉಪಯೋಗ ಏನು ಇಂಡೈರೆಕ್ಟ್ ಉಪಯೋಗ ಏನು ಮತ್ತು ಈಗ ಯಾವುದೇ ಒಬ್ಬ ರೈತರು ಒಂದು ರಾಸಾಯನಿಕವನ್ನು ಖರೀದಿ ಮಾಡಬೇಕಾದ್ರೆ ಅದು ಕೀಟನಾಶಕ ಆಗಿರ್ಬೋದು ಶಿಲೀಂಧ್ರನಾಶಕ ಆಗಿರ್ಬೋದು ಯಾವುದೇ ಒಂದು ಬ್ಯಾಕ್ಟೀರಿಯಾ ನಾಶಕ ಆಗಿರ್ಬೋದು ಅಂಗಡಿಯಲ್ಲಿ ಹೋದಾಗ ಮುನ್ನೆಚ್ಚರಿಕೆವಾಗಿ ಏನನ್ನ ಕ್ರಮಗಳನ್ನು ಅನುಸರಿಸಬೇಕು ಅದಲ್ಲದೆ ನಾವು ಯಾವುದೇ ಒಂದು ರಾಸಾಯನಿಕವನ್ನು ಸ್ಪ್ರೇ ಮಾಡಬೇಕಾದ್ರೆ ಏನೆಲ್ಲ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ ಆತ್ಮೀಯ ರೈತ ಬಂದವರೇ ಇವತ್ತು ನಾವು ಜೇನು ಕೃಷಿಯ ಬಗ್ಗೆ ಅದರಲ್ಲೂ ವೈಜ್ಞಾನಿಕ ಜೇನು ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈ ಜೇನು ಸಾಕಾಣಿಕೆ ಅಂತಕ್ಕಂಥದ್ದು ಐದನೇ ಪ್ರಮುಖ ಘಟಕವಾಗಿ ನಾವು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಕೃಷಿ ಇರ್ಬೋದು ಹೈನುಗಾರಿಕೆ ತೋಟಗಾರಿಕೆ ರೇಷ್ಮೆ ಅರಣ್ಯ ಇತ್ಯಾದಿ ಇತ್ಯಾದಿ ಘಟಕಗಳನ್ನು ನಾವು ಸಮ್ ಈ ಒಂದು ನೋಡ್ತಾ ಇರ್ತೀವಿ ಆ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಜೇನಿನ ಜೇನು ಕೃಷಿಯನ್ನು ನಾವು ಐದನೇ ಪ್ರಮುಖ ಘಟಕ ಅಂತ ಹೇಳಿ ನಾವು ಕರೀತಾ ಇದ್ದೀವಿ ಬಹಳ ಸುಲಭವಾಗಿ ಅತ್ಯಂತ ಸರಳವಾಗಿ ನಾವು ಮಾಡಿಕೊಳ್ಕೆ ಬರ್ತಕ್ಕಂತಹ ಒಂದು ಕೃಷಿ ಅಂತೇಳಿದರೆ ಜೇನು ಕೃಷಿ ರೈತನಿಗೆ ಜೇನಿಗೆ ಬಹಳ ಅವಿನಾಭಾವವಾದ ಒಂದು ಸಂಬಂಧವನ್ನು ನಾವು ಕಾಣ್ತಾ ಇರ್ತೀವಿ ಪ್ರಪಂಚದಲ್ಲಿ ನಾವು ಬೆಳೀತಾ ಇರ್ತಕ್ಕಂತಹ ಬೆಳೆಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ಬೆಳೆಗಳು ಏನಿದೆ ಅದು ಇವತ್ತು ಪರಕೀಯ ಪರಾಗಸ್ಪರ್ಶವನ್ನು ಅವಲಂಬಿಸಿದೆ ಅಂದರೆ ಜೇನು ಅಥವಾ ಇತ್ಯ ಇನ್ನಿತರ ಯಾವುದೇ ಒಂದು ಮಾಧ್ಯಮದ ಮುಖಾಂತರ ಪರಾಗಸ್ಪರ್ಶ ಅಂದರೆ ಗಂಡು ಹೂವಿನ ಪರಾಗ ರೇಣುಗಳು ಹೆಣ್ಣು ಹೂವಿನ ಶಲಾಕಾಗ್ರದ ಮೇಲೆ ವರ್ಗಾವಣೆ ಆಗ್ತಕ್ಕಂತಹ ಕ್ರಿಯೆಗೆ ನಾವು ಪರಾಗಸ್ಪರ್ಶ ಅಂತ ಹೇಳ್ತೀವಿ ಈ ಒಂದು ಪರಾಗಸ್ಪರ್ಶವನ್ನು ಮಾಡಲಿಕ್ಕೆ ನಾವು ಎರಡು ಥರದ ಸಸ್ಯಗಳನ್ನು ನಾವು ನೋಡ್ತೀವಿ ಒಂದರಲ್ಲಿ ಸ್ವಕೀಯ ಪರಾಗಸ್ಪರ್ಶ ಅಂತ ಇರುತ್ತೆ ಇನ್ನೊಂದರಲ್ಲಿ ಪರಾಗ ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಅದೇ ಒಂದು ಗಿಡದಲ್ಲಿರ್ತಕ್ಕಂತಹ ಗಂಡು ಹೂವಿನ ಪರಾಗಗಳು ಅದೇ ಗಿಡದಲ್ಲಿರ್ತಕ್ಕಂಥ ಹೆಣ್ಣು ಹೂವಿನ ಶಲಾಕಾಗ್ರದ ಮೇಲೆ ಬೀಳ್ತಕ್ಕಂತಹ ಒಂದು ಕ್ರಿಯೆ ಅಲ್ಲಿ ಯಾವುದೇ ಒಂದು ಮಾಧ್ಯಮಗಳು ಏನೂ ಬೇಕಾಗೋದಿಲ್ಲ ಆದರೆ ಈ ಒಂದು ಪರಕೀಯ ಪರಾಗ ಸ್ಪರ್ಶದಲ್ಲಿ ಒಂದು ಗಂಡು ಹೂವಿನ ಗಿಡಗಳೇ ಬೇರೆ ಇರುತ್ತೆ ಹೆಣ್ಣು ಹೂವಿನ ಗಿಡಗಳೇ ಬೇರೆ ಇರುತ್ತೆ ಅಥವಾ ಒಂದೇ ಗಿಡದಲ್ಲಿ ಇದ್ರೂ ಸಹ ಬೇರೆ ಬೇರೆ ಗೊಂಚಲಿನಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಅಥವಾ ಒಂದೇ ಗೊಂಚಲಿನಲ್ಲಿ ಗಂಡು ಹೂವುಗಳು ಮೇಲೆ ಹೆಣ್ಣು ಹೂವುಗಳು ಕೆಳಗೆ ಇರತಕ್ಕಂತಹ ವೈರುಧ್ಯವನ್ನು ನಾವು ವೈವಿಧ್ಯತೆಯನ್ನು ನಾವು ಸಸ್ಯಗಳಲ್ಲಿ ಕಾಣ್ಬೋದು ಈ ರೀತಿಯಾದಾಗ ಹೆಣ್ಣು ಹೂವಿನ ಶಲಾಕಾಗರದ ಮೇಲೆ ಈ ಒಂದು ಪರಾಗ ಋಣುಗಳು ಒಂದು ವರ್ಗಾವಣೆ ಆಗಬೇಕಂತೇಳಿದರೆ ಯಾವುದೇ ಒಂದು ಮಾಧ್ಯಮ ಅದರಲ್ಲಿ ಗಾಳಿ ನೀರು ಮುಂತಾದ ಅಥವಾ ಪ್ರಾಣಿ ಪಕ್ಷಿಗಳು ಮುಂತಾದ ಎಲ್ಲ ಹಲವಾರು ಮಾಧ್ಯಮಗಳು ಕೆಲಸವನ್ನು ನಿರ್ವಹಿಸುತ್ತೆ ಅದರಲ್ಲಿ ಕೀಟಗಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಹಲವಾರು ಕೀಟಗಳು ಈ ಒಂದು ಪರಾಗಸ್ಪರ್ಶವನ್ನು ಉದಾಹರಣೆಗೆ ಜೇನಿರ್ಬೋದು ಕಡ್ಜ ಇರ್ಬೋದು ದುಂಬಿಗಳಿರ್ಬೋದು ಚಿಟ್ಟೆಗಳಿರ್ಬೋದು ಇರುವೆಗಳಿರ್ಬೋದು ಹೀಗೆ ಹಲವಾರು ಕೀಟಗಳಿದ್ದರೂ ಸಹ ಜೇನಿನ ಒಂದು ಪರಾಗಸ್ಪರ್ಶಕ್ಕೆ ನಾವು ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಡ್ತೀವಿ ಏಕೆಂದರೆ ಈ ಹಲವಾರು ಕೀಟಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಪರಾಗ ಸ್ಪರ್ಶವನ್ನು ಉಂಟು ಮಾಡತಕ್ಕಂಥದ್ದು ಅದರಲ್ಲಿ ಭಾಳ ಪ್ರಮುಖವಾಗಿ ನಾವು ಜೇನಿಗೆ ಯಾಕೆ ಅಷ್ಟೊಂದು ವೈಶಿಷ್ಟ್ಯವನ್ನು ನೀಡ್ತೀವಿ ಅಂತೇಳಿದರೆ ಜೇನಿನ ಮೇಲೆ ಇರ್ತಕ್ಕಂತಹ ಲಕ್ಷಾಂತರ ರೋಮಗಳು ಆ ಒಂದು ಪರಾಗರಿಣವನ್ನು ಹೊತ್ತುಕೊಂಡು ಬಂದು ಮತ್ತೊಂದು ಹೂವಿಗೆ ವರ್ಗಾಯಿಸೋದ್ರಲ್ಲಿ ಭಾಳ ಪ್ರಮುಖವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಎರಡನೇದಾಗಿ ಆ ಜೇನಿನಲ್ಲಿರ್ತಕ್ಕಂತಹ ಒಂದು ಹೂವಿನ ನಿಷ್ಠೆ ಆ ಒಂದು ಯಾವುದೇ ಒಂದು ಹೂವಿಗೆ ಜೇನು ಭೇಟಿ ಕೊಟ್ಟರೆ ಅದರಲ್ಲಿರ್ತಕ್ಕಂತಹ ಕೊನೆಯ ಹನಿ ಮಕರಂದ ವರ್ಗಾವಣೆ ಆಗೋ ತನಕ ಪದೇ ಪದೇ ಅದೇ ಹೂವಿಗೆ ಭೇಟಿ ನೀಡೋದ್ರಿಂದ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಪರಾಗ ಸ್ಪರ್ಶವನ್ನು ನಾವು ಅಲ್ಲಿ ಕಾಣ್ತೀವಿ ಮೂರನೆಯದಾಗಿ ಚಂದ್ರನ ಬೆಳಕಿನಲ್ಲಿ ಸಹ ಈ ಒಂದು ಪರಾಗ ಸ್ಪರ್ಶವನ್ನು ಶಕ್ತಿ ನಮ್ಮ ಹೆಜ್ಜೇನುಗಳಿಗಿದೆ ಹಾಗಾಗಿ ಜೇನನ್ನು ನಾವು ಅತ್ಯಂತ ಹೆಚ್ಚು ಅಥವಾ ಒಂದು ಜೇನು ಇಲ್ಲ ಅಥವಾ ಜೇನಿನ ಸಂತತಿ ನಾಶ ಆದರೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಮಾನವ ಸಂತತಿನೇ ಅಳದು ಹೋಗುತ್ತೆ ಅನ್ನೋದನ್ನು ನಾವು ಹೇಳ್ತಾ ಇರ್ತೀವಿ ಹಾಗಾಗಿ ಈ ಜೇನಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ನಾವಿವತ್ತು ಮೇ ಇಪ್ಪತ್ತನೇ ತಾರೀಕನ್ನು ಇಡೀ ಪ್ರಪಂಚದಾದ್ಯಂತ ನಾವು ವಿಶ್ವ ಜೇನು ಹುಳ ಅಂತ ಸಹ ನಾವು ಆಚರಣೆ ಮಾಡ್ತೀವಿ ಇಷ್ಟೆಲ್ಲ ವಿಶಿಷ್ಟಗಳನ್ನು ಅಥವಾ ಈ ವಿಶಿಷ್ಟತೆಗಳನ್ನು ಹೊಂದಿರತಕ್ಕಂತಹ ಜೇನನ್ನು ನಾವು ಸಾಕಾಣಿಕೆ ಮಾಡಬೇಕಾದ್ರೆ ಯಾವ ರೀತಿಯಾದ ಜೇನನ್ನು ನಾವು ಸಾಕಾಣಿಕೆ ಮಾಡ್ಕೋಬೇಕು ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಹಾಗಾಗಿ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಪ್ರಪಂಚದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜಾತಿಯ ಜೇನಿನ ಒಂದು ಪ್ರಭೇದವನ್ನು ನಾವು ಕಾಣ್ತಾ ಇರ್ತೀವಿ ಇಪ್ಪತ್ತು ಸಾವಿರ ಜೇನನ್ನು ಇದ್ದರೂ ಸಹ ನಮಗೆ ಜೇನು ತುಪ್ಪ ಅಂತ ಬಂದಾಗ ವಾಣಿಜ್ಯ ದೃಷ್ಟಿಯಿಂದ ನೀಡ್ತಕ್ಕಂಥದ್ದು ಕೇವಲ ಏಳರಿಂದ ಎಂಟು ಜಾತಿಯ ಜೇನುಗಳು ಮಾತ್ರ ನಮಗೆ ವಾಣಿಜ್ಯ ಪ್ರಮಾಣದಲ್ಲಿ ಈ ಜೇನುತುಪ್ಪವನ್ನು ಕೊಡುತ್ತೆ ಆದರೆ ನಾವು ಸಾಕಾಣಿಕೆ ಮಾಡಲಿಕ್ಕಾಗೋದು ಕೇವಲ ಮೂರು ಜಾತಿಯ ಜೇನುಗಳನ್ನು ಮಾತ್ರ ಈ ಐದು ಜಾತಿ ಯಾವುದ್ಯಾವುದು ಅಂತ ಹೇಳಿದರೆ ಮೊದಲನೇದಾಗಿ ನಾವು ಎಲ್ಲ ಕಡೆ ಕಾಣ್ತಕ್ಕಂತಹ ಹೆಜ್ಜೇನು ಸುಮಾರು ಮೂವತ್ತೈದರಿಂದ ನಲವತ್ತು ಕೆ ಜಿಯಷ್ಟು ಜೇನುತುಪ್ಪವನ್ನು ಕೊಡ್ತದೆ ಆದರೆ ಭಾಳ ಆಕ್ರಮಣಕಾರಿ ಸ್ವಭಾವ ಇರೋದರಿಂದ ಇದನ್ನು ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಭಾಳ ಉತ್ತಮವಾದಂತಹ ಒಂದು ಪರಾಗ ನಾವು ಇದರಿಂದ ನಿರೀಕ್ಷೆ ಮಾಡ್ಬೋದು ಎರಡನೇದಾಗಿ ನಾವು ಅಲ್ಲಲ್ಲಿ ಪೊದೆಗಳಲ್ಲಿ ಕಾಣತಕ್ಕಂತಹ ಚಿಟ್ಟು ಜೇನು ಅಥವಾ ಕೋಲ್ ಜೇನು ಅಥವಾ ಕಡ್ಡಿ ಜೇನು ಅಂತ ಕರಿತೀವಿ ಇದನ್ನು ಸಹ ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸುಮಾರು ಅರ್ಧದಿಂದ ಒಂದೂವರೆ ಕೆ ಜಿಯಷ್ಟು ಜೇನುತುಪ್ಪವನ್ನು ನಾವು ಇಲ್ಲಿ ಪಡ್ಕೊಳ್ಬೋದು ಮತ್ತು ಸ್ಥಳೀಯವಾಗಿ ಇರ್ತಕ್ಕಂತಹ ಬೆಳೆಗಳಲ್ಲಿ ಭಾಳ ಉತ್ತಮವಾದಂತಹ ಪರಾಗ ನಾವು ಕಾಣ್ಬೋದು ಇನ್ನು ಮೂರನೇದಾಗಿ ನಮ್ಮದೇ ಆಗಿರ್ತಕ್ಕಂತಹ ಒಂದು ತಳಿ ಭಾರತೀಯ ತಳಿ ಅದನ್ನು ನಾವು ಭಾರತೀಯ ತುಡುವೆ ಜೇನು ಅಂತ ಕರಿತೀವಿ ಅಥವಾ ಏಳು ತಟ್ಟಿನ ಜೇನು ಅಥವಾ ತೊಗರಿ ಜೇನು ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಹುತ್ತಗಳಲ್ಲಿ ಮರದ ಪೊಟ್ರೆಗಳಲ್ಲಿ ಸಂಧಿಗಳಲ್ಲಿ ತನ್ನ ಗೂಡನ್ನು ನಿರ್ಮಿಸುತ್ತೆ ನಾವು ಅದನ್ನು ಗಮನಿಸಬೇಕಾದ್ರೆ ಸುಮಾರು ಏಳರಿಂದ ಎಂಟು ತಟ್ಟುಗಳು ಅಥವಾ ರಟ್ಟೆಗಳನ್ನು ಕಟ್ಟಿ ಜೀವನ ಮಾಡೋದನ್ನು ನಾವು ನೋಡ್ಬೋದು ವರ್ಷಕ್ಕೆ ಸುಮಾರು ಎಂಟರಿಂದ ಹತ್ತು ಕೆ ಜಿಯಷ್ಟು ಜೇನು ತುಪ್ಪವನ್ನು ನಾವು ಪಡ್ಕೊಳ್ಬೋದು ಭಾಳ ಸುಲಭವಾಗಿ ವೈಜ್ಞಾನಿಕ ಸಾಕಾಣಿಕೆಗೆ ಬರ್ತಕ್ಕಂತಹ ಒಂದು ಜೇನಿನ ಪ್ರಭೇದ ಇದು ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ನಾಲ್ಕನೆಯದಾಗಿ ನಾವು ಯುರೋಪಿನ ದೇಶಗಳಿಂದ ತರಿಸಿರ್ತಕ್ಕಂತಹ ಯುರೋಪಿಯನ್ ಅಥವಾ ಇಟಾಲಿಯನ್ ಜೇನು ಅಂತ ಕರಿತೀವಿ ಈ ಜೇನಲ್ಲೂ ಸಹ ನಮಗೆ ಇದು ಹೆಜ್ಜೇನಿನಂತೆಯೇ ಕಂಡರೂ ಸಹ ಅದರಷ್ಟು ಆಕ್ರಮಣಕಾರಿ ಸ್ವಭಾವ ಇರೋದಿಲ್ಲ ಭಾಳ ಉತ್ತಮವಾದಂತಹ ಪರಾಗ ಸ್ಪರ್ಶವನ್ನು ಮಾಡಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿಯಷ್ಟು ಜೇನುತುಪ್ಪವನ್ನು ನಮಗೆ ನೀಡುತ್ತೆ ಇನ್ನು ಐದನೇದಾಗಿ ನಮಗೆ ಮುಜಂಟಿ ಅಥವಾ ನಸರು ಜೇನು ಅಂತ ಕರಿತೀವಿ ಭಾಳ ನೊಣಕ್ಕಿಂತ ಸಣ್ಣ ಗಾತ್ರದ ಜೇನು ಆದರೆ ಭಾಳ ವೈವಿಧ್ಯಮಯವಾದಂತಹ ಸ ಅತೀ ಸಣ್ಣ ಹೂ ಸೂಕ್ಷ್ಮವಾದಂಥ ಹೂವುಗಳಲ್ಲೂ ಸಹ ಪರಾಗ ಸ್ಪರ್ಶವನ್ನು ಮಾಡತಕ್ಕಂತಹ ಒಂದು ಜೇನು ಇದರಲ್ಲಿ ಹೆಚ್ಚು ಔಷಧೀಯ ಗುಣಗಳು ಇರೋದರಿಂದ ಈ ಜೇನಿನ ತುಪ್ಪಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಆದರೆ ಉತ್ಪಾದನೆ ಕೇವಲ ಕೆಲವೇ ಗ್ರಾಮಗಳಲ್ಲಿ ನಮಗೆ ದೊರೆಯುತ್ತೆ ಹೀಗಾಗಿ ಈ ಐದು ತಳಿಯ ಜೇನುಗಳಲ್ಲಿ ಹೆಜ್ಜೇನು ಮತ್ತು ಕೋಲ್ ಜೇನನ್ನು ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಉಳಿದಂತಹ ತುಡುವೆ ಜೇನು ಯುರೋಪಿಯನ್ ಜೇನು ಮತ್ತು ಮಿಶ್ರಿ ಜೇನನ್ನು ನಾವು ಪೆಟ್ಟಿಗೆಯಲ್ಲಿಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಬರುತ್ತೆ ಇನ್ನು ಈ ಜೇನನ್ನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಭಾಳ ಅವಶ್ಯಕವಾಗಿ ಕಂಡ್ ಕಡ್ಡಾಯವಾಗಿ ತರಬೇತಿಯನ್ನು ತಗೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಈ ತರಬೇತಿಯನ್ನು ನಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ತೋಟಗಾರಿಕೆ ಇಲಾಖೆಗಳಲ್ಲಿ ಅಥವಾ ಈಗಾಗಲೇ ಜೇನು ಕೃಷಿಯನ್ನು ಮಾಡ್ತಾ ಇರತಕ್ಕಂತಹ ಪ್ರಗತಿಪರ ಜೇನು ಕೃಷಿಕರಲ್ಲಿ ತಾವು ಪಡ್ಕೊಳ್ಬೋದು ಆ ತರಬೇತಿಯ ನಂತರನೇ ಜೇನು ಕೃಷಿಗೆ ನಾವು ಕೈ ಹಾಕೋದು ಭಾಳ ಸೂಕ್ತ ಆಗುತ್ತೆ ಎರಡನೇ ಎಚ್ಚರಿಕೆ ಏನಂತೇಳಿದರೆ ಕನಿಷ್ಠ ಎರಡು ಪೆಟ್ಟಿಗೆ ಗರಿಷ್ಠ ಐದು ಪೆಟ್ಟಿಗೆಯಿಂದ ನಾವು ಜೇನು ಕೃಷಿಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಭಾಳ ಹೆಚ್ಚಿನ ಒಂದು ಪೆಟ್ಟಿಗೆಗಳನ್ನ ಜೊತೆಗೆ ನಾವು ಜೇನು ಕುಟುಂಬಗಳ ಜೊತೆಗೆ ಪ್ರಾರಂಭ ಮಾಡೋದು ಬೇಡ ಯಾಕೆಂದರೆ ನಮಗೆ ಅದು ಅಭ್ಯಾಸ ಆಗೋ ತನಕ ಭಾಳ ಕಠಿಣ ಆಗುತ್ತೆ ಇದು ಎರಡನೇ ಒಂದು ಎಚ್ಚರಿಕೆ ಮೂರನೇದಾಗಿ ಈ ಒಂದು ಜೇನು ಎಲ್ಲಿಂದ ಪಡ್ಕೊಳ್ಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇದನ್ನು ನಾವು ತೋಟಗಾರಿಕೆ ಇಲಾಖೆಯ ಒಂದು ಸಹಾಯಧನದಲ್ಲಿ ನಾವು ಪಡ್ಕೊಳ್ಬೋದು ಒಂದು ಜೇನು ಪೆಟ್ಟಿಗೆ ವೆಚ್ಚ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಅಂದರೆ ಒಂದು ಸ್ಟ್ಯಾಂಡು ಜೇನು ಕುಟುಂಬ ಮತ್ತು ಪೆಟ್ಟಿಗೆ ಸೇರಿ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನ ಅಂದರೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸಹಾಯಧನ ಪ್ರತಿಯೊಬ್ಬರಿಗೂ ಲಭ್ಯ ಇದೆ ಹಾಗಾಗಿ ತಮ್ಮ ಹತ್ತಿರದ ಒಂದು ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನು ಅಥವಾ ತೋಟಗಾರಿಕಾ ನಿರ್ದೇಶಕರನ್ನ ತಾವು ಭೇಟಿ ಮಾಡಿ ಅವರಿಂದ ಈ ಒಂದು ಸಹಾಯಧನವನ್ನು ಪಡ್ಕೊಳ್ಳಿಕ್ಕೆ ಸುತ್ತಾಗುತ್ತೆ ಅಲ್ಲದೆ ನೀವು ಈಗಾಗಲೇ ಜೇನು ಕೃಷಿಯನ್ನು ಮಾಡ್ತಾ ಇರತಕ್ಕಂತಹ ಪ್ರಗತಿಪರ ಜೇನು ಕೃಷಿಕರಿಂದ ಸಹ ಈ ಒಂದು ಜೇನು ಪೆಟ್ಟಿಗೆಗಳನ್ನು ಅಥವಾ ಜೇನು ಕುಟುಂಬವನ್ನು ಪಡ್ಕೊಳ್ಬೋದು ಆ ಈ ಎಲ್ಲ ಪಡ್ಕೊಂಡ ನಂತರ ತಾವು ಜೇನು ಕೃಷಿಯನ್ನು ಮಾಡಬೇಕಂದ್ರೆ ಕೆಲವು ಭಾಳ ಮುಖ್ಯವಾದ ಒಂದು ಅನಿಸಿಕೆಗಳೇನಂತೇಳಿದರೆ ನಮ್ಮದೇ ಹೊಲ ಇರಬೇಕಂತ ಬರುತ್ತೆ ಸಾಧಾರಣವಾಗಿ ನಮ್ಮ ಮನೆ ಮಟ್ಟಕ್ಕೆ ನಾವು ಜೇನು ಕೃಷಿಯನ್ನು ಮಾಡಬೇಕಾದ್ರೆ ನಮ್ಮದೇ ಆದಂತಹ ಯಾವುದೇ ತೋಟ ಆಗಲಿ ಇದು ಬೇಕಾಗಿಲ್ಲ ಸುಮಾರು ಅರ್ಧ ಕಿಲೋಮೀಟ್ರಿಂದ ಒಂದು ಕಿಲೋಮೀಟ್ರ್ ವ್ಯಾಪ್ತಿಯವರೆಗೆ ಜೇನು ತನ್ನಷ್ಟಕ್ಕೆ ತಾನು ಸಂಚರಿಸಿ ತನ್ನ ಆಹಾರವನ್ನು ತಾನೇ ಸಂಗ್ರಹ ಮಾಡ್ಕೊಳ್ಳೋದ್ರಿಂದ ಯಾವುದೇ ಹತ್ತಿರದಲ್ಲಿರ್ತಕ್ಕಂತಹ ಯಾವುದೇ ಕುಟುಂಬಗಳಿರ್ಬೋದು ಕಾಡಿರ್ಬೋದು ಅಥವಾ ಹೊಲಗಳಿರ್ಬೋದು ತೋಟಗಳಿರ್ಬೋದು ಅಲ್ಲಿಂದ ಈ ಒಂದು ಜೇನನ್ನು ನಾವು ಜೇನು ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನಾವು ಇಟ್ಟ ಜಾಗದಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ಸಂಚಾರ ಮಾಡಿ ತನ್ನ ಆಹಾರವನ್ನು ಅದು ಸಂಗ್ರಹ ಮಾಡ್ಕೊಳ್ತದೆ ಇದು ಬಹಳ ಮುಖ್ಯವಾದದ್ದು ಎರಡನೇದಾಗಿ ಎಲ್ಲಿಡಬೇಕು ಅನ್ನೋದಾಗ ಮನೆ ಅಂಗಳದಲ್ಲಿ ಅಥವಾ ಮನೆ ಹಿತ್ತಲಲ್ಲಿ ಮನೆಯ ಕಿಟಕಿಯ ಚತ್ತ ಮೇಲೆ ತಾರಸಿಯ ಮೇಲೆ ಎಲ್ಲಿ ಬೇಕಾದರೂ ನಾವು ಈ ಜೇನು ಪೆಟ್ಟಿಗೆಗಳನ್ನು ನೇರವಾಗಿ ಬಿಸಿಲು ಬೀಳದಂತೆ ಇಟ್ಟು ನಾವು ಜೇನನ್ನು ಕಾಪಾಡ್ಕೊಳ್ಬೋದು ಹಾಗಾಗಿ ಮನೆಯ ಕೊಠಡಿಯ ಒಳಗಡೆ ಸಹ ನಾವು ಅದಕ್ಕೆ ಹೊರಗೆ ಒಳಗೆ ಓಡಾಡಲಿಕ್ಕೆ ಒಂದು ರಂಧ್ರ ಇದ್ದರೆ ಅಲ್ಲಿ ಸಹ ಕೊಠಡಿಯ ಒಳಗೆ ಸಹ ನಾವು ಜೇನು ಕೃಷಿಯನ್ನು ಸತತವಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದು ಮೂರನೇದಾಗಿ ಅಭಾವ ಕಾಲದಲ್ಲಿ ಅಂತ ಹೇಳ್ತೀವಿ ಅಂದರೆ ಜೇನನ್ನು ನಿರ್ವಹಣೆ ಮಾಡಬೇಕಾದ್ರೆ ಯಾವಾಗಾದರೂ ನಮಗೆ ಅಭಾವ ಬಂತು ಅದರ ಆಹಾರ ಸರಿಯಾಗಿ ಬರ್ತಾ ಇಲ್ಲ ಅಂತಂದಾಗ ಕೃತಕ ಆಹಾರವನ್ನು ನೀಡೋದು ಅಂತ ಹೇಳ್ತೀವಿ ಅದರಲ್ಲಿ ನಾವು ಜೇನಿನ ಪರಾಗ ಅಥವಾ ಒಂದು ಪರಾಗಕ್ಕೆ ಬೇಕಾದಂತಹ ಪೂರಕವಾದಂಥ ಆಹಾರ ಇವುಗಳನ್ನು ನೀಡೋದ್ರ ಮುಖಾಂತರ ಅಥವಾ ಸಕ್ಕರೆಯ ಪಾಕವನ್ನು ನೀಡೋದ್ರ ಮುಖಾಂತರ ನಾವು ಜೇನನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವು ರೋಗ ಮತ್ತು ಕೀಟಗಳ ಒಂದು ಹಾವಳಿ ಇರುತ್ತೆ ಅದನ್ನು ಕಾಲ ಕಾಲಕ್ಕೆ ನಾವು ಸೂಕ್ತವಾದ ನಿರ್ವಹಣೆಯನ್ನು ಅಥವಾ ನಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಜೇನು ಕೃಷಿಯನ್ನ ಜೇನು ಕೃಷಿಕರನ್ನು ಜೇನು ಕೃಷಿ ತಜ್ಞರನ್ನ ಸಂಪರ್ಕಿಸಿ ಅದನ್ನ ನಾವು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿಶ್ವದಾದ್ಯಂತ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲಗಿ ದ್ರಾವಣ ನೋವಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ ಕಾಳು ಮೆಣಸಿದಂತರು ಬಹಳ ಚೆನ್ನಾಗಿ ಬರುತ್ತೆ ರೇಷ್ಮೆ ಎಲೆನು ಚೆನ್ನಾಗಿ ಬರ್ತಾ ಇದೆ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ವೆಟ್ ವೆಟ್ ಗಿಡಮೂಲಿಕಾ ಉತ್ಪನ್ನಗಳು ಮೇಷಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ ರೋಗ ಕ್ರಿಮಿ ನಿವಾರಕ ಹೆಚ್ಚಿನ ಬೆಳವಣಿಗೆ ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ ಉತ್ತಮ ಆರೋಗ್ಯ ಕೋಳಿಗಳ ಅಧಿಕ ಬೆಳವಣಿಗೆ ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ ವೆಟ್ ಪೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ಪೆಟ್ ಉತ್ಪನ್ನಗಳು ಜೈನ್ಸ್ ಜಗತ್ತಿನ ಅತಿ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ಬಿಸಿಲು ನಾಡು ಅಂತ ನಾವು ಹೆಚ್ಚಾಗಿ ಕರೆಸ್ಕೊಳ್ತೀವಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗವನ್ನು ಈ ಬಿಸಿಲು ನಾಡಿನಲ್ಲಿ ಭಾಳಷ್ಟು ಜನಕ್ಕೆ ಎರಡು ಪ್ರಶ್ನೆ ಭಾಳ ಮೂಡಿ ಬರುತ್ತೆ ಒಂದನೇದು ಇಲ್ಲಿ ಬಿಸಿಲು ಅಧಿಕವಾಗಿರುತ್ತೆ ಇಲ್ಲಿ ಜೇನು ಕೃಷಿ ಸಾಧ್ಯನಾ ಅಂತ ಕೇಳೋರು ಭಾಳಷ್ಟು ಜನ ಇದ್ದಾರೆ ಎರಡನೇದಾಗಿ ಇಲ್ಲಿ ರಾಸಾಯನಿಕಗಳು ತುಂಗಭದ್ರೆ ಹರಿಯುವಂತಹ ನದಿ ತೀರದಲ್ಲಿ ನದಿ ಪಾತ್ರದಲ್ಲಿ ಅತಿ ಹೆಚ್ಚು ನಾವು ರಾಸಾಯನಿಕವನ್ನು ಬಳಸ್ತೀವಿ ಇಷ್ಟೊಂದು ರಾಸಾಯನಿಕವನ್ನು ಬಳಸುವಾಗ ಜೇನು ಕೃಷಿ ಸಾಧ್ಯನಾ ಇದು ಎರಡು ಪ್ರಶ್ನೆಗಳು ಸಾಧಾರಣವಾಗಿ ನಮ್ಮ ರೈತರನ್ನು ಕಾಡ್ತಾ ಇರುತ್ತೆ ಮೊದಲನೇದಾಗಿ ಈ ಒಂದು ಹೆಚ್ಚು ಬಿಸಿಲಿರ್ತಕ್ಕಂತಹ ಪ್ರದೇಶ ಜೇನಿನ ಅಭಿವೃದ್ಧಿಗೆ ಹೇಳಿ ಮಾಡಿಸಿದಂಥದ್ದು ನಮ್ಮ ನಾವು ಪಶ್ಚಿಮ ಘಟ್ಟಗಳನ್ನು ನೋಡಿದರೆ ಅತ್ಯಂತ ಹೆಚ್ಚು ಜೇನುತುಪ್ಪವನ್ನು ತಗೊಳ್ತಾರೆ ಅಲ್ಲಿ ಭಾಳ ಹೆಚ್ಚು ಮಕರಂದ ಲಭ್ಯ ಇರೋದರಿಂದ ಜೇನುತುಪ್ಪದ ಉತ್ಪಾದನೆ ಜಾಸ್ತಿ ಆಗುತ್ತೆ ಆದರೆ ನಮ್ಮಲ್ಲಿ ಅನುಕೂಲ ಏನು ಅಂತೇಳಿದರೆ ಜೇನುಗುಳಗಳ ಕುಟುಂಬಗಳು ಬೇಗ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ವಾಣಿಜ್ಯಾತ್ಮಕ ದೃಷ್ಟಿಯಿಂದ ನಾವು ನೋಡೋದಾದರೆ ಜೇನು ತುಪ್ಪವನ್ನು ತೆಗೆಯಲಿಕ್ಕೆ ಈ ಒಂದು ಭಾಗ ಅಷ್ಟೊಂದು ಹೆಚ್ಚು ಪೂರಕ ಅಲ್ಲದೇ ಇದ್ರೂ ಜೇನು ಕುಟುಂಬಗಳನ್ನು ಅಭಿವೃದ್ಧಿ ಮಾಡಿ ಕುಟುಂಬಗಳನ್ನು ಮಾರಾಟ ಮಾಡಲಿಕ್ಕೆ ಭಾಳ ಹೆಸರುವಾಸಿಯಾಗಿದ್ದು ನಮ್ಮ ಈ ಉತ್ತರ ಕರ್ನಾಟಕ ಪ್ರದೇಶ ಎರಡನೇದಾಗಿ ರಾಸಾಯನಿಕಗಳ ವಿಷಯಕ್ಕೆ ಬಂದರೆ ನಾವು ಹಲವಾರು ಯಾವುದೇ ಜೀವಿಗೆ ರಾಸಾಯನಿಕಗಳು ಮಾರಣಾಂತಿಕನೇ ಹೌದು ಆದರೆ ಆ ಒಂದು ನಾವು ರಾಸಾಯನಿಕಗಳನ್ನು ಬಳಕೆ ಮಾಡಬೇಕಾದ್ರೆ ಮೊದಲನೇದಾಗಿ ಸೂಕ್ತವಾದಂತಹ ಎಚ್ಚರಿಕೆಗಳನ್ನು ಜೇನು ಕೃಷಿಕರು ಇಟ್ಕೊಳ್ಬೇಕು ಎರಡನೇದಾಗಿ ನಾವು ಹೇಳೋದಾದರೆ ಈ ಒಂದು ಪ್ರದೇಶದಲ್ಲಿ ಜೇ ರಾಸಾಯನಿಕಗಳನ್ನು ಬಳಸ್ತಾರೆ ಅಂತ ಹೇಳಿದ್ರು ಅತ್ಯಂತ ಹೆಚ್ಚು ಜನ ಜೇನು ಕೃಷಿಕರು ಈ ಒಂದು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಿದ್ದೇನು ಹೇಳಿದ್ರೆ ಜೇನುಗಳು ಸಹ ಜೀವಿಗಳೇ ಹಾಗಾಗಿ ಅವುಗಳ ಹಾರಾಟವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾವು ಈ ಒಂದು ರಾಸಾಯನಿಕಗಳನ್ನು ಬಳಸಿದ್ದೇ ಆದರೆ ಕ್ಷೇತ್ರಗಳಲ್ಲಿ ಅವು ಆ ಒಂದು ಕ್ಷೇತ್ರವನ್ನು ಬಿಟ್ಟು ಬದಲಿ ಕ್ಷೇತ್ರವನ್ನು ತಮ್ಮ ಆಹಾರಕ್ಕಾಗಿ ಹುಡ್ಕೊಂಡು ಹೋಗ್ತವೆ ಆದರೆ ಆ ಒಂದು ಚಟುವಟಿಕೆ ಜಾಸ್ತಿ ಇದ್ದಾಗ ಜೇನುಗಳ ಚಟುವಟಿಕೆ ಜಾಸ್ತಿ ಇದ್ದಾಗ ನಾವು ಸಿಂಪಣೆಯನ್ನು ಮಾಡಿದರೆ ಅನಿವಾರ್ಯವಾಗಿ ಅವು ಜೀವ ತೆರತಕ್ಕಂತಹ ಪರಿಸ್ಥಿತಿ ಬರುತ್ತೆ ಹಾಗಾಗಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾದ್ರೆ ಆ ಜೇನುಗಳ ಚಟುವಟಿಕೆ ಇಲ್ಲದ ಕಾಲದಲ್ಲಿ ಜೇನು ನಾವು ರಾಸಾಯನಿಕವನ್ನು ಸಿಂಪಣೆ ಮಾಡಬೇಕು ಎರಡನೇದಾಗಿ ಸಸ್ಯಜನ್ಯ ಕೀಟನಾಶಕಗಳ ಬಳಕೆಯನ್ನು ಜಾಸ್ತಿ ಮಾಡಬೇಕು ಮೂರನೇದಾಗಿ ನಾವು ಹೆಚ್ಚು ಈ ಒಂದು ಹಸಿರು ಚಿಹ್ನೆ ಇರತಕ್ಕಂತಹ ಅಥವಾ ಹಸಿರು ಪಟ್ಟಿಯ ಕೀಟನಾಶಕಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು ಮತ್ತು ಜೈವಿಕ ಕೀಟನಾಶಕಗಳು ಏನು ಲಭ್ಯ ಇದೆ ಅದನ್ನು ನಾವು ಹೆಚ್ಚು ಮಾಡಿದಾಗ ನಾವು ಪರಿಸರವನ್ನು ಉಳಿಸ್ದಂಗೆ ಆಗುತ್ತೆ ಕಡಿಮೆ ಖರ್ಚಿನಲ್ಲಿ ಆರೋಗ್ಯವನ್ನು ಹೆಚ್ಚು ಸುಧಾರಿಸಿಕೊಂಡು ನಾವು ಬೆಳೆಯನ್ನು ನಿಯಂತ್ರಣ ಮಾಡ್ಬೋದು ಜೊತೆಗೆ ನಮ್ಮ ಜೇನನ್ನು ಸಂರಕ್ಷಣೆ ಮಾಡ್ದಂಗೂ ಸಹ ಸಾಧ್ಯ ಆಗುತ್ತೆ ಕರ್ನಾಟಕದ ಒಂದು ಜೇನಿನ ತಳಿಗಳ ವೈವಿಧ್ಯ ಅದರಲ್ಲೂ ಹೆಚ್ಚಾಗಿ ನಮ್ಮ ಭಾರತೀಯ ಜೇನು ಅಥವಾ ತುಡುವೆ ಜೇನಿನ ವೈವಿಧ್ಯವನ್ನು ನೋಡಿದಾಗ ನಮ್ಮ ಬಯಲು ಸೀಮೆಯಲ್ಲಿ ನಾವು ಕೆಂಪು ತಳಿಯ ಅಥವಾ ಕೆಂಪು ಪಟ್ಟಿಯ ಒಂದು ಅಥವಾ ಕೆಂಪು ಹಳದಿ ಪಟ್ಟಿಗಳನ್ನು ಹೊಂದಿರತಕ್ಕಂತಹ ತಳಿಗಳನ್ನು ನಾವು ನೋಡ್ಬೋದು ಮೈಮೇಲೆ ಅದೇ ಥರ ನಾವು ಪಶ್ಚಿಮ ಘಟ್ಟಗಳಿಗೆ ಹೋದಾಗ ಅಥವಾ ಬೆಟ್ಟ ಪ್ರದೇಶಗಳಿಗೆ ಹೋದಾಗ ಕಪ್ಪು ತುಡುವೆಯನ್ನು ನಾವು ನೋಡ್ಬೋದು ಕಪ್ಪು ತುಡುವೆ ಜೇನು ಈ ಬೆಟ್ಟಗಾಡು ಗುಡ್ಡಗಾಡು ಪ್ರದೇಶಗಳಿಗೆ ಭಾಳ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಆದರೆ ಅದರಲ್ಲಿ ಸ್ವಲ್ಪ ಆಕ್ರಮಣಕಾರಿ ಸ್ವಭಾವ ಜಾಸ್ತಿ ಇರುತ್ತೆ ಅದೇ ನಮ್ಮ ಬಯಲು ಸೀಮೆಯ ಕೆಂಪು ತುಡುವೆಗೆ ಬಂದರೆ ಆಕ್ರಮಣಕಾರಿ ಸ್ವಭಾವ ಬಹಳ ಕಡಿಮೆ ಇರುತ್ತೆ ಮತ್ತು ಬಯಲು ಪ್ರದೇಶಕ್ಕೆ ಬಹಳ ಸೂಕ್ತವಾಗಿ ಹೊಂದಿಕೊಂಡಿರುತ್ತೆ ಇತ್ತೀಚೆಗೆ ನಮ್ಮಲ್ಲಿ ಈ ಕೇರಳ ಬೇರೆ ಬೇರೆ ಪ್ರದೇಶಗಳಿಂದ ಈ ಒಂದು ಜೇನುಗಳನ್ನು ತಂದು ಮಾಡ ಒಂದು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನು ವಿಶೇಷವಾಗಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಬೇರೆ ರಾಜ್ಯದ ಬೇರೆ ಎಲ್ಲ ಪ್ರದೇಶಗಳಲ್ಲಿ ತೈಸಾಕ್ ಬ್ರೂಡ್ ಅಂತಹ ಒಂದು ಕಾಯಿಲೆ ಇದೆ ಆ ಕಾಯಿಲೆ ಬೇರೆ ಎಲ್ಲ ಪ್ರದೇಶಗಳಲ್ಲಿದೆ ಆದರೆ ನಮ್ಮಲ್ಲಿ ಉತ್ತಮವಾದಂತಹ ಒಂದು ಬಿಸಿಲಿನ ವಾತಾವರಣ ಇರೋದರಿಂದ ಅಷ್ಟಾಗಿ ಎಲ್ಲೂ ಸಹ ನಮ್ಮ ಈ ಒಂದು ಭಾಗದಲ್ಲಿ ಈ ಒಂದು ರೋಗದ ಚಿಹ್ನೆಗಳನ್ನು ನಾವು ಕಂಡಿಲ್ಲ ಹಾಗಾಗಿ ಹೊರ ಪ್ರದೇಶಗಳಿಂದ ತಂದು ನಾವು ಜೇನು ಸಾಕಾಣಿಕೆಯನ್ನು ಮಾಡೋದಾದರೆ ಭಾಳ ರೈತರು ಭಾಳ ಎಚ್ಚರಿಕೆಯಾಗಿರಬೇಕು ರೋಗರಹಿತವಾದಂತಹ ಕುಟುಂಬಗಳನ್ನು ತಂದು ಪಾಲನೆ ಪೋಷಣೆ ಮಾಡೋದು ಭಾಳ ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಬೆಳೆಗಳಿಗೆ ಹಲವಾರು ಕೀಟಗಳು ಬಾಧೆಯನ್ನು ನೀಡ್ತಾ ಇರುತ್ತೆ ಹಲವಾರು ಕೀಟಗಳು ಬಾಧೆಯನ್ನು ನೀಡಬೇಕಾದ್ರೆ ನಾವು ಹಲವಾರು ರಾಸಾಯನಿಕಗಳನ್ನು ಬಳಕೆ ಮಾಡ್ತಾಯಿರ್ತೀವಿ ಈ ರಾಸಾಯನಿಕಗಳನ್ನು ಬಳಕೆ ಮಾಡಬೇಕಾದ್ರೆ ನಾವು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನು ಕೆಲವನ್ನ ಅರ್ಥ ಮಾಡ್ಕೊಳ್ಳೋಣ ಮೊದಲನೆಯದಾಗಿ ರಾಸಾಯನಿಕಗಳ ಬಳಕೆ ಅಂತ ಹೇಳಿದಾಗ ಅವುಗಳನ್ನು ನಾವು ಕೊನೆಯ ಅಂಶ ಒಂದು ಅಸ್ತ್ರವಾಗಿ ನಾವು ಬಳಕೆ ಮಾಡಬೇಕು ಅಂತ ಹೇಳ್ತೀವಿ ನಾವು ಇವತ್ತು ಸಮಗ್ರ ಪೀಡೆ ನಿರ್ವಹಣೆ ಅಂತ ಹೇಳ್ತೀವಿ ಸಮಗ್ರ ಪೀಡೆಯ ನಿರ್ವಹಣೆಯಲ್ಲಿ ಹಲವಾರು ಘಟಕಗಳು ಬರುತ್ತೆ ಅಂದರೆ ಬೇಸಾಯ ಕ್ರಮಗಳಿಂದ ನಾವು ಕೀಟಗಳ ನಿಯಂತ್ರಣ ಭೌತಿಕ ಕ್ರಮಗಳು ಯಾಂತ್ರಿಕ ಕ್ರಮಗಳು ಮತ್ತು ಈ ಒಂದು ಜೈವಿಕ ಕ್ರಮಗಳನ್ನು ಅನುಸರಿಸೋದು ಈ ಕೊನೆಯದಾಗಿ ನಾವು ರಾಸಾಯನಿಕಗಳು ಇವೆಲ್ಲ ಕ್ರಮಗಳಿಂದ ನಾವು ಕೀಟವನ್ನು ಅಥವಾ ಒಂದು ಪೀಡೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿದರೆ ಕೊನೆಯ ಅಸ್ತ್ರವಾಗಿ ರಾಸಾಯನಿಕವನ್ನು ಬಳಕೆ ಮಾಡಬೇಕು ಅಂತ ಹೇಳ್ತೀವಿ ಈ ರಾಸಾಯನಿಕವನ್ನು ಬಳಕೆ ಮಾಡಬೇಕು ಅಂದ ತಕ್ಷಣ ಇವತ್ತು ನಮ್ಮ ರೈತರು ಮಾಡ್ತಾ ಇರ್ತಕ್ಕಂತಹ ಒಂದು ಸಾಮಾನ್ಯ ತಪ್ಪು ಅಂತ ಹೇಳಿದರೆ ಈ ಕೃಷಿ ಪರಿಕರಗಳ ಮಾರಾಟಗಾರರ ಹತ್ರ ಹೋಗ್ತಾರೆ ಅವ್ರಿಗೆ ಹೇಳ್ತಾರೆ ಅಣ್ಣ ಇಂಥದ್ದೊಂದು ಕೀಟ ಬಂದದೆ ಅಥವಾ ಒಂದು ದ್ವಾಮಿ ಬಂದದೆ ಅದಕ್ಕೊಂದು ಔಷಧಿ ಕೊಡು ಬಹಳಷ್ಟು ಸನ್ನಿವೇಶಗಳಲ್ಲಿ ರೈತರಿಗೆ ಯಾವ ಒಂದು ಕಾರಣದಿಂದ ತನ್ನ ಬೆಳೆ ಹಾಳಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ರೈತನಿಗೆ ಅರ್ಥ ಆಗಿರೋದಿಲ್ಲ ಅವರು ತಗೊಂಡೋಗಿ ಅದನ್ನು ಪರಿಕರ ಮಾರಾಟಗಾರರಿಗೆ ಹೇಳಿದಾಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಥವಾ ಏನು ಬಂದಿರ್ಬೋದು ಅನ್ನುವಂಥ ಒಂದು ಊಹೆ ಅವರಿಗೂ ಇರೋದಿಲ್ಲ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಎರಡು ಅಥವಾ ಮೂರು ಅಲ್ಲಿ ಇರ್ತಕ್ಕಂಥ ಊಹೆಗಳ ಮೇಲೆ ಒಂದು ಕೀಟನಾಶಕಗಳ ಒಂದು ಶಿಫಾರಸನ್ನು ಮಾಡಿ ಅವರಿಗೆ ಮಾರಾಟ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ ಹಾಗಾಗಿ ರೈತರಿಗೆ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಇದು ಒಂದು ರಸಹೀರುವ ಕೀಟ ಒಂದು ಬಾಧೆ ಇದೆಯಾ ಅಥವಾ ಅದನ್ನು ತಿನ್ನುವಂತಹ ಎಲೆ ತಿನ್ನುವಂತಹ ಕೀಟಗಳ ಒಂದು ಬಾಧೆ ಇದೆಯಾ ಅನ್ನೋದನ್ನು ಫಸ್ಟು ನಾವು ಗಮನಿಸಬೇಕು ಹಲವಾರು ರೋಗ ಅಥವಾ ಕೀಟಗಳ ಒಂದು ಚಿಹ್ನೆಗಳು ಏಕರೂಪದಲ್ಲಿರುತ್ತೆ ಅಂದರೆ ಒಂದೇ ಮಾದರಿಯಲ್ಲಿರುತ್ತೆ ಅಂದರೆ ಭಾಳ ಉದಾಹರಣೆಗೆ ಹೇಳಬೇಕಂತೇಳಿದರೆ ಎಲೆ ಹಳದಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಎಲೆ ಹಳದಿ ಆಗ್ತಕ್ಕಂಥದ್ದು ಅಥವಾ ಗರಿ ಹಳದಿ ಆಗ್ತಕ್ಕಂಥದ್ದು ಸಸ ರಸ ಹೀರುವ ಕೀಟಗಳಿಂದ ಆದಾಗಲೂ ಆ ಒಂದು ಹಳದಿ ಆಗುತ್ತೆ ಕೆಲವು ಒಂದು ದುಂಡಾಣು ರೋಗಗಳಿಂದ ಬರ್ತಕ್ಕಂತಹ ರೋಗಗಳಿಂದ ಸಹ ಎಲೆ ಹಳದಿ ಆಗುತ್ತೆ ಅದೇ ರೀತಿಯಾಗಿ ಪೋಷಕಾಂಶಗಳ ಕೊರತೆ ಆದಾಗ ಸಹ ಆ ಒಂದು ಎಲೆ ಹಳದಿ ಆಗೋದನ್ನು ನಾವು ನೋಡ್ತೀವಿ ಹಾಗಾಗಿ ರೈತ ಭಾಳ ಸೂಕ್ಷ್ಮವಾಗಿ ಇದು ಯಾವ ಕಾರಣದಿಂದ ನನ್ನ ಬೆಳೆ ಈ ರೀತಿ ಆಗಿದೆ ಆ ಹಾನಿಯ ಚಿಹ್ನೆಯನ್ನು ಅವನು ಪರಿಶೀಲಿಸೋದು ಭಾಳ ಮುಖ್ಯ ಆಗುತ್ತೆ ಎರಡನೇದಾಗಿ ಆ ಒಂದು ಶಿಫಾರಸು ಮಾಡಿದಂಥ ಕೀಟನಾಶಕಗಳು ಯಾವುದಿದೆ ರಸ ಇರುವ ಕೀಟನಾಶಕಗಳ ರಸ ಇರುವ ಕೀಟಗಳಿಗೆ ನಿಯಂತ್ರಣಕ್ಕೆ ಯಾವ ಕೀಟನಾಶಕಗಳಿದೆ ಅದೇ ರೀತಿಯಾಗಿ ಎಲೆ ತಿನ್ನುವ ಕೀಟಗಳಿಗೆ ಯಾವ ಇದೆ ಅದನ್ನು ಗಮನಿಸಬೇಕಾದದ್ದು ಭಾಳ ಮುಖ್ಯ ಆಗುತ್ತೆ ಅದಾದ ನಂತರ ಆ ಒಂದು ಮಾದರಿಗಳನ್ನು ಅವರಿಗೆ ರೈತರಿಗೆ ಅರ್ಥ ಆಗಲಿಲ್ಲ ಅಂತೇಳಿದರೆ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ರೈತ ಸಂಪರ್ಕ ಕೇಂದ್ರದ ಒಂದು ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಆ ಸೂಕ್ತವಾದಂತಹ ಒಂದು ಐಡೆಂಟಿಫಿಕೇಷನ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನಂತರ ಆ ಕೀಟನಾಶಕವನ್ನು ತಗೊಂಡು ಬಂದಾಗ ಆಯ್ಕೆ ಮಾಡಿದಂತಹ ಕೀಟನಾಶಕವನ್ನು ತಂದಾಗ ಶಿಫಾರಸು ಮಾಡಿದಂತಹ ಪ್ರಮಾಣದಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಭಾಳಷ್ಟು ಜನ ರೈತರು ಅದನ್ನು ಎರಡರಷ್ಟು ಪ್ರಮಾಣವನ್ನು ಮೂರರಷ್ಟು ಪ್ರಮಾಣವನ್ನು ಬಳಕೆ ಮಾಡೋದನ್ನು ನಾವು ನೋಡ್ತೀವಿ ಖಂಡಿತವಾಗಿ ಅದರ ಅವಶ್ಯಕತೆ ಇರೋದಿಲ್ಲ ನಿಗದಿತ ಅಥವಾ ಶಿಫಾರಸು ಮಾಡಿದಂತಹ ಒಂದು ಪ್ರಮಾಣದ ಕೀಟನಾಶಕವನ್ನು ಬಳಕೆ ಮಾಡೋದು ಭಾಳ ಸೂಕ್ತ ಆಗುತ್ತೆ ಕೀಟನಾಶಕವನ್ನು ಬಳಕೆ ಮಾಡಬೇಕಾದ್ರೆ ಬಳಕೆ ಮಾಡ್ತಕ್ಕಂತಹ ಸಮಯ ಅಂತ ಹೇಳ್ತೀವಿ ನಾವು ಯಾವುದೇ ಕಾರಣಕ್ಕೂ ಸೂರ್ಯ ನೆತ್ತಿ ಮೇಲೆ ಅಥವಾ ಬಿಸಿಲು ಹೆಚ್ಚಾಗಿರ್ತಕ್ಕಂಥ ಸಮಯದಲ್ಲಿ ಕೀಟನಾಶಕವನ್ನು ಬಳಕೆ ಮಾಡಬಾರ್ದು ಮುಂಜಾನೆ ಅಥವಾ ಮಧ್ಯಾಹ್ನ ಮೂರು ಗಂಟೆಯ ನಂತರ ಸಂಜೆ ಸೂರ್ಯನ ಇಳಿಮುಖವಾಗಿರತಕ್ಕಂಥ ಸಮಯದಲ್ಲಿ ಮಾತ್ರ ನಾವು ಕೀಟನಾಶಕವನ್ನು ಬಳಕೆ ಮಾಡಬೇಕು ಬಿಸಿಲು ಹೆಚ್ಚಾಗಿದ್ದಾಗ ಕೀಟನಾಶಕ ಬಳಕೆ ಮಾಡೋದರಿಂದ ಅದರ ಕ್ರಿಯಾಶೀಲತೆಯ ಕಡಿಮೆ ಆಗೋದನ್ನು ನಾವು ಗಮನಿಸ್ತೀವಿ ಅಲ್ಲದೆ ಆ ಒಂದು ಸಿಂಪಡಣೆ ಮಾಡ್ತಕ್ಕಂತಹ ವ್ಯಕ್ತಿಯ ಒಂದು ಸ್ವೇದ ಗ್ರಂಥಿಗಳು ಅಥವಾ ಬೆವರಾಡುವ ಗ್ರಂಥಿಗಳ ಮುಖಾಂತರ ಕೀಟನಾಶಕ ಒಳಗೆ ಹೋಗಿ ಅವನಿಗೆ ಅಸ್ವಸ್ಥತೆ ಆಗೋದನ್ನು ಅಥವಾ ಜೀವಹಾನಿಯಾಗೋದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಬಿಸಿಲು ತಂಪಿರುವ ಸಮಯದಲ್ಲಿ ಮಾತ್ರ ಕೀಟನಾಶಕವನ್ನು ಬಳಕೆ ಮಾಡಬೇಕು ಎರಡನೇದಾಗಿ ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾದ್ದು ಆ ಸಿಂಪರ್ಣ ದ್ರಾವಣ ಎಷ್ಟು ನೀರನ್ನು ಮಿಶ್ರಣ ಮಾಡಬೇಕು ಭಾಳಷ್ಟು ರೈತರಿಗೆ ಅದರಲ್ಲೂ ವಿಶೇಷವಾಗಿ ಹೊರ ಹೊಲಗಳಲ್ಲಿ ಅಥವಾ ನೀರು ಕುಷ್ಕಿ ಹೊಲಗಳಲ್ಲಿ ಏನಾಗುತ್ತೆ ನೀರು ಅವ ಲಭ್ಯತೆ ಭಾಳ ಕಡಿಮೆ ಇರುತ್ತೆ ಭಾಳ ಕಡಿಮೆ ಪ್ರಮಾಣದ ನೀರನ್ನು ಬಳಕೆ ಮಾಡಿ ಸಿಂಪರಣೆ ಮಾಡೋದನ್ನು ನಾವು ನೋಡ್ತೀವಿ ಹಾಗಾದಾಗ ಸಹ ಯಾವುದೇ ಒಂದು ಪ್ರಯೋಜನ ಆಗೋದಿಲ್ಲ ನಾವು ಬಳಕೆ ಮಾಡಿದಂಥ ಕೀಟನಾಶಕ ಸಪ್ರಿಯವಾಗಿ ಆ ಒಂದು ಸಂಪೂರ್ಣವಾಗಿ ಆ ಗಿಡಗಳ ಮೇಲೆ ಬಿದ್ದು ಆ ಬೆಳೆಯ ಮೇಲೆ ಬಿದ್ದು ಅಥವಾ ಅದನ್ನು ತೊಯಿಸಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಬೆಳೆ ಸಂಪೂರ್ಣ ತೊಯುವಷ್ಟು ನೀರನ್ನು ನಾವು ಬಳಕೆ ಮಾಡೋದು ಶಿಫಾರಸು ಮಾಡಿದಂತ ನೀರನ್ನು ಬಳಕೆ ಮಾಡೋದು ಬಹಳ ಸೂಕ್ತ ಆಗುತ್ತೆ ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ನೆಕ್ಸ್ಟ್ ಜನ್ ಲೈಫ್ ಅರೆಕ ಬಾಯ್ಲರ್ ಡ್ರಾಯರ್ ಅಡಿಕೆ ಬೇಯಿಸಲು ನೀರು ಕಟ್ಟಿಗೆ ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ ಬೆಂದು ಅರವತ್ ಪರ್ಸೆಂಟ್ ಒಣಗಲು ಕೇವಲ ಮೂರ್ನಾಲ್ಕು ಗಂಟೆ ನಂತರ ಎರಡು ಮೂರು ಬಿಸಿಲು ಬಣ್ಣ ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ ಮೂರು ಪರ್ಸೆಂಟ್ ಹೆಚ್ಚಿನ ತೂಕ ಗಂಟೆಗೆ ಸರಾಸರಿ ಮೂರು ಯೂನಿಟ್ ವಿದ್ಯುತ್ ನೂರು ಇನ್ನೂರು ಐನೂರು ಮತ್ತು ಸಾವಿರ ಕಿಲೋಗ್ರಾಂ ಮಾದರಿಗಳು ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರಾಯರ್ ಕೂಡ ಲಭ್ಯ ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು ಬೋವಿಟೋನ್ ವೆಟ್ ಮೂವತ್ಮೂರು ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್ ಧೂತ್ ಪ್ಲಸ್ ಅಧಿಕ ಹಾಲು ಡಿಗ್ರಿ ಮತ್ತು ಫ್ಯಾಟ್ ರಾಸು ಸುಲಭವಾಗಿ ಹಾಲಿಳಿಸುತ್ತದೆ ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ ಕ್ಯಾಲ್ಸಿಯಂ ಜೀವಸತ್ವಗಳು ಖನಿಜಗಳು ಪ್ರೊಬಯೋಟಿಕ್ಸ್ ಇತ್ಯಾದಿ ಹಸು ಎತ್ತು ಎಮ್ಮೆ ಕೋಣ ಹಂದಿ ಕುರಿ ಆಡು ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮಿ ಆಯ್ಕೆ ವೆಚ್ಪೆಟ್ ಉತ್ಪನ್ನಗಳು ಇನ್ನು ಮೂರನೇದು ಹೆಚ್ಚು ಅಥವಾ ಕಡಿಮೆ ಭಾಳಷ್ಟು ರೈತರಿಗೆ ಶಿಫಾರಸು ಮಾಡಿದ ಮೊಟ್ಟಕ್ಕಿಂತ ಹೆಚ್ಚಿನ ಒಂದು ಕೀಟನಾಶಕವನ್ನು ಹಾಕೋದು ಅಥವಾ ಅದಕ್ಕಿಂತ ಕಡಿಮೆ ಕೀಟನಾಶಕವನ್ನು ಬಳಕೆ ಮಾಡೋದು ಭಾಳ ರೂರಿಯಲ್ಲಿರುತ್ತೆ ಹೀಗಾಗೋದರಿಂದ ಹಲವಾರು ಒಂದು ತೊಂದರೆಗಳಾಗುತ್ತೆ ಅದರಿಂದ ನಮ್ಮ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬೆಳೆಯೋದನ್ನು ನಾವು ನೋಡ್ತೀವಿ ಇಲ್ಲ ಅಂತೇಳಿದರೆ ಅದರ ಒಂದು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿದಾಗ ಅದು ಅಭ್ಯಾಸ ಆಗಿ ಅದರಿಂದ ಸಂತತಿಯನ್ನು ಹೆಚ್ಚಾಗೋದು ಪುನರುತ್ಪತ್ತಿ ಆಗ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಕೀಡಿಯ ಒಂದು ಹತೋಟಿ ಆಗೋದ್ರಿಂದ ಅಲ್ಲಿರ್ತಕ್ಕಂತಹ ದ್ವಿತೀಯ ಕೀಡೆಗಳು ಅಥವಾ ಸೆಕೆಂಡ್ರಿ ಪೆಸ್ಟ್ ಅಂತ ಹೇಳ್ತೀವಿ ಅವುಗಳ ಒಂದು ಸಂಖ್ಯೆ ಜಾಸ್ತಿ ಆಗೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಆಗದೇ ಇದ್ದಂಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೀಟನಾಶಕವನ್ನು ಬಳಕೆ ಮಾಡೋದು ಭಾಳ ಸೂಕ್ತ ಇನ್ನು ಕೀಟನಾಶಕವನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಾಲ್ಕು ಚಿಹ್ನೆಗಳು ಇರತಕ್ಕಂತಹ ಕೀಟನಾಶಕಗಳು ನಮ್ಮ ಮಾರುಕಟ್ಟೆಯಲ್ಲಿದೆ ಒಂದು ಕೆಂಪು ನೀಲಿ ಹಳದಿ ಮತ್ತು ಕೊನೆಯದಾಗಿ ಹಸಿರು ಸಾಧ್ಯವಾದಷ್ಟು ನಾವು ಕೆಂಪು ಚಿಹ್ನೆ ಇರತಕ್ಕಂತಹ ನೀಲಿ ಚಿಹ್ನೆ ಇರತಕ್ಕಂತಹ ಕೀಟನಾಶಕಗಳನ್ನು ಕೆಂಪು ಮತ್ತು ಹಳದಿಯನ್ನು ಸಂಪೂರ್ಣವಾಗಿ ನಾವು ನಿಷೇಧಿಸಬೇಕು ಮೊದಲನೆಯ ಒಂದು ಆದ್ಯತೆಯನ್ನು ನಾವು ಹಸಿರು ಚಿಹ್ನೆಗಳಿರ್ತಕ್ಕಂತಹ ಕೀಟನಾಶಕಗಳಿಗೆ ನೀಡ್ತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ ಅದು ಲಭ್ಯ ಇಲ್ಲ ಅಂತ ಹೇಳಿದರೆ ನೀಲಿ ಹೀಗೆ ಒಂದು ಹಂತ ಹಂತವಾಗಿ ನಾವು ಬಳಕೆಯನ್ನು ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ ಇನ್ನು ಆ ಕೀಟನಾಶಕವನ್ನು ಬಳಕೆ ಮಾಡಬೇಕಾದ್ರೆ ಅದರ ಮೇಲೆ ನಿರ್ ನೀಡಿರತಕ್ಕಂತಹ ಒಂದು ಆ್ಯಂಟಿಡೋಟ್ ಅಂತ ಹೇಳ್ತೀವಿ ಅದು ಭಾಳ ಎಚ್ಚರಿಕೆಯಾಗಿ ನಾವು ಗಮನಿಸಬೇಕು ಅಂದರೆ ಒಂದು ವೇಳೆ ಆಕಸ್ಮಿಕವಾಗಿ ಆ ಕೀಟನಾಶಕ ನಾವೇನಾದರೂ ಸೇವನೆ ಮಾಡಬೇಕಾದ್ರೆ ಅಥವಾ ಸೇವನೆ ಆದರೆ ಅಥವಾ ನಮ್ಮ ದೇಹದ ಒಳಗೆ ಹೋದರೆ ತಕ್ಷಣ ನಾವು ಯಾವ ರೀತಿಯಾಗಿ ಅದರ ಒಂದು ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಬೇಕು ಏನನ್ನು ಸೇವಿಸಬೇಕು ಅಂತೇಳಿ ಆ ಒಂದು ಕೀಟನಾಶಕದ ಲೇಬಲಲ್ಲಿ ಕೊಟ್ಟಿರ್ತಾರೆ ಅದನ್ನು ಭಾಳ ಎಚ್ಚರಿಕೆಯಿಂದ ನಾವು ನಮ್ಮ ರೈತರು ಅದನ್ನು ಗಮನಿಸಬೇಕಾಗತ್ತೆ ಇನ್ನು ಇತ್ತೀಚೆಗೆ ಭಾಳಷ್ಟು ನಾವು ಕಂಡು ಬರ್ತಾ ಇರತಕ್ಕಂಥದ್ದು ಹೊಂದಾಣಿಕೆ ಕೀಟನಾಶಕಗಳ ಹೊಂದಾಣಿಕೆ ನಮ್ಮಲ್ಲಿ ಸಾಧಾರಣವಾಗಿ ನಾವು ರೈತರಲ್ಲಿ ಗಮನಿಸ್ತೀವಿ ಅಂಗಡಿಯಲ್ಲಿ ಲಭ್ಯ ಇರತಕ್ಕಂತಹ ಮೂರ್ನಾಲ್ಕು ಪೀಡೆನಾಶಕಗಳನ್ನು ಒಂದು ರೋಗನಾಶಕ ಒಂದು ಕೀಟನಾಶಕ ಒಂದು ಯಾವುದೋ ಒಂದು ಟಾನಿಕ್ ಅಂತೇಳಿ ಅಥವಾ ಒಂದು ಬೆಳವಣಿಗೆ ಪ್ರಚೋದಕ ಈ ರೀತಿ ಹಲವಾರನ್ನು ತಂದು ಮಿಶ್ರಣ ಮಾಡಿ ಬೆಳೆಗಳಿಗೆ ಸಿಂಪಡಣೆ ಮಾಡೋದನ್ನು ನಾವು ನೋಡ್ತೀವಿ ಆದರೆ ಇತ್ತೀಚಿನ ಹಲವಾರು ಕೀಟನಾಶಕಗಳು ಬರ್ತಾ ಇರತಕ್ಕಂಥದ್ದು ಕೆಲವೇ ಕೆಲವು ಗುಂಪಿನ ಕೀಟನಾಶಕಗಳಿಗೆ ಅಥವಾ ಪೀಡೆನಾಶಕಗಳ ಜೊತೆಗೆ ಹೊಂದಾಣಿಕೆ ಇರ್ತಕ್ಕಂಥದ್ದು ಹಾಗಾಗಿ ಆ ಕೀಟನಾಶಕದ ಲೇಬಲಲ್ಲಿ ಕೊಟ್ಟಿರ್ತಾರೆ ಯಾವುದರ ಜೊತೆಗೆ ಇದು ಹೊಂದಾಣಿಕೆ ಆಗುತ್ತೆ ಯಾವುದರ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ ಕಡ್ಡಾಯವಾಗಿ ಏನನ್ನು ಮಿಶ್ರಣ ಮಾಡಬಾರ್ದು ಹೇಳಿರ್ತಾರೆ ಆ ಒಂದು ಮಾಹಿತಿಯನ್ನು ಪಡ್ಕೊಂಡಾಗ ಮಾತ್ರ ಯಶಸ್ವಿಯಾಗಿ ನಾವು ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ ರೈತರಿಗೆ ಅಂತ ಹೇಳಿದರೆ ಆ ಒಂದು ನೀರಿನ ರಸಸಾರ ಅಂತ ಹೇಳ್ತೀವಿ ನೀರಿನ ರಸಸಾರ ಅಂತೇಳಿದರೆ ಪಿ ಹೆಚ್ ಯಾವಾಗಲೂ ಸಹ ಒಂದು ನ್ಯೂಟ್ರಲ್ ಪಿ ಎಚ್ ಅಥವಾ ಏಳು ರಸಸಾರ ಮಟ್ಟ ಇದ್ದಾಗ ಮಾತ್ರ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಆಮ್ಲೀಯ ಅಥವಾ ಕ್ಷಾರೀಯ ತುಂಬ ಆಮ್ಲೀಯ ಅಥವಾ ಕ್ಷಾರೀಯ ನೀರು ನಮ್ಮಲ್ಲಿ ಇದ್ದರೆ ಆ ಒಂದು ಕೀಟನಾಶಕ ಯಾವುದೇ ಒಂದು ಪರಿಣಾಮವನ್ನು ಬೆಳೆಗಳ ಮೇಲೆ ಬೀಳೋದಿಲ್ಲ ಹಾಗಾಗಿ ಒಳ್ಳೆಯ ಅಥವಾ ಶುದ್ಧ ನೀರು ಏಕೆಂದರೆ ಭಾಳಷ್ಟರಲ್ಲಿ ನಾವು ನೋಡ್ತಾ ಇರ್ತೀವಿ ಹಳದಾಗಿರೋ ನೀರು ತುಂಬಿಕೊಂಡು ಸಿಂಪಡಣೆ ಮಾಡ್ತಾ ಇರ್ತಾರೆ ಆದರೆ ಹಳದಾಗಿರ್ತಕ್ಕಂಥ ನೀರಲ್ಲಿ ಹಲವಾರು ಗೊಬ್ಬರಗಳು ಕಲಿಸ್ಕೊಂಡು ಬಂದಿರುತ್ತೆ ರಾಸಾಯನಿಕ ಗೊಬ್ಬರಗಳು ಅದರಲ್ಲೂ ಲವಣಾಂಶ ಹೆಚ್ಚಿರತಕ್ಕಂತಹ ಗೊಬ್ಬರಗಳು ಕರಗಿ ಹರಿತಾ ಇರುತ್ತೆ ಅಲ್ಲಿ ಕ್ಷಾರೀಯ ಮಟ್ಟ ಜಾಸ್ತಿ ಇರುತ್ತೆ ಅಂತಹ ನೀರನ್ನು ನಾವು ಕೀಟನಾಶಕ ಸಿಂಪಡಣೆಗೆ ಬಳಸಿದಾಗ ಅವುಗಳ ಪರಿಣಾಮ ಹತೋಟಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಮಾಹಿತಿಯನ್ನು ರೈತರು ಭಾಳಷ್ಟು ಕ ಗಮನದಲ್ಲಿಟ್ಕೊಳ್ಬೇಕು ಇನ್ನು ಮುಖ್ಯವಾಗಿ ಆ ಸಿಂಪರಣ ಯಂತ್ರಗಳು ಅಥವಾ ಅಂತ ನಾವೇನು ಹೇಳ್ತೀವಿ ಅವುಗಳನ್ನು ಬಳಸಬೇಕಾದರೂ ಅಷ್ಟೇ ಭಾಳ ಕೇರ್ಫುಲ್ಲಾಗಿ ಅಥವಾ ಎಚ್ಚರಿಕೆಯಿಂದ ಬಳಸಬೇಕಾಗತ್ತೆ ಅದನ್ನು ಬಳಸಬೇಕಾದ್ರೆ ಹಲವಾರು ತಪ್ಪುಗಳನ್ನು ರೈತರು ಮಾಡ್ತಾ ಇರ್ತಾರೆ ಸೂಕ್ತವಾದಂತಹ ಪಂಪ್ಗಳ ಒಂದು ಲಭ್ಯತೆ ಇರೋದಿಲ್ಲ ಅದರಲ್ಲಿ ಯಾವುದೋ ರಿಪೇರಿಗಳಿರುತ್ತೆ ಅದರಲ್ಲಿ ಸೋರ್ತಾ ಇರುತ್ತೆ ಅಂಥದೇ ಪಂಪ್ಗಳನ್ನು ತಗೊಂಬಂದು ಬಳಕೆ ಮಾಡೋದನ್ನು ನಾವು ಗಮನಿಸ್ತೀವಿ ದಯವಿಟ್ಟು ಚೆನ್ನಾಗಿರ್ತಕ್ಕಂತಹ ಪಂಪ್ಗಳನ್ನೇ ಬಳಕೆ ಮಾಡೋದು ಭಾಳ ಸೂಕ್ತ ಎರಡನೇದಾಗಿ ಕೀಟನಾಶಕ ಮತ್ತು ಕಳೆನಾಶಕ ಎರಡಕ್ಕೂ ಪ್ರತ್ಯೇಕವಾದಂತಹ ಸಿಂಪರಣಾ ಯಂತ್ರಗಳನ್ನು ಇಟ್ಟುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಲವಾರು ಸಂದರ್ಭಗಳಲ್ಲಿ ಕಳೆನಾಶಕ ಬಳಸಿದಂತಹ ಸಿಂಪರಣಾ ಯಂತ್ರಗಳನ್ನು ತಂದು ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ಬೆಳೆಗಳು ಸುಟ್ಟು ಹೋದಂತಹ ನೂರಾರು ಘಟನೆಗಳು ನಮ್ಮ ಮುಂದೆ ಇದೆ ಆದ್ದರಿಂದ ಈ ಒಂದು ಎಚ್ಚರಿಕೆಯನ್ನು ಪಡ್ಕೊಳ್ಬೇಕು ನಂತರ ಎಲ್ಲ ಸಿಂಪರಣೆ ಮುಗಿದ ನಂತರ ಅದನ್ನು ಚೆನ್ನಾಗಿ ತೊಳೆಯುವಂಥದ್ದು ರೈತರಿಗೆ ಕಡ್ಡಾಯವಾಗಿ ರೂಢಿ ಇರಬೇಕು ಮತ್ತು ಸಿಂಪರಣೆ ಎಲ್ಲ ಮುಗಿದ ಮೇಲೆ ಭಾಳಷ್ಟು ಜನ ರೈತರು ಮಾಡ್ತಕ್ಕಂಥದ್ದು ಎಲ್ಲೋ ಸ್ವಲ್ಪ ಕೀಟನಾಶಕ ಉಳ್ಕೊಂಡಿದ್ದರೆ ಅದನ್ನು ತಂದು ಆ ಒಂದು ಕಣಿವೆಯಲ್ಲಿ ಹರಿತಾ ಇರ್ತಕ್ಕಂಥ ನೀರಲ್ಲಿ ಅಲ್ಲಿ ಬೊಗ್ಸಿ ಹೋಗ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಬೆಳೆ ಮೇಲೆ ಎರಚಿ ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ತೀವಿ ಹಾಗಾದಾಗ ಆ ಬೆಳೆಯಲ್ಲಿ ಸುಡ್ತಕ್ಕಂಥದ್ದು ಅಥವಾ ನೀರಿನಲ್ಲಿ ವಿಷ ಅಂಶ ಜಾಸ್ತಿ ಆಗ್ತಕ್ಕಂಥದ್ದು ನಾವು ಭಾಳ ಹೆಚ್ಚಾಗಿ ಕಾಣ್ತಾ ಇರ್ತೀವಿ ಇದನ್ನು ನಾವು ತಪ್ಪಿಸ್ಬೇಕಾದ್ದು ಭಾಳ ಮುಖ್ಯ ಇನ್ನು ಭಾಳಷ್ಟು ಜನ ರೈತರಿಗೆ ಅದರಲ್ಲೂ ವಿಶೇಷವಾಗಿ ನೀರಾವರಿ ಇರ್ತಕ್ಕಂಥ ಭತ್ತದ ರೈತರಿಗೆ ಒಂದು ಅಭ್ಯಾಸ ಏನಿದೆ ಕೆಳಗಡೆ ನೀರು ಚೆನ್ನಾಗಿ ನಿಲ್ಲಿಸಿ ನೀರನ್ನು ಕಟ್ಟಿ ಮೇಲೆ ಸಿಂಪರಣೆ ಮಾಡಬೇಕು ಸತ್ತಂಥ ಹುಳ ನೀರಲ್ಲಿ ತೇಲೋದನ್ನು ನೋಡಿದರೆ ಅವರಿಗೆ ತೃಪ್ತಿ ಜಾಸ್ತಿ ಆಗುತ್ತೆ ಅಂದರೆ ಕೀಟನಾಶಕ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಆದರೆ ಹಲವಾರು ಕೀಟಗಳು ಸಸ್ಯದ ಬುಡದಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾ ಇರುತ್ತೆ ನಾವು ನೀರನ್ನು ನಿಲ್ಲಿಸಿ ಸಿಂಪಡಣೆ ಮಾಡಿದಾಗ ಬೆಳೆಗಳು ಆ ಒಂದು ಕೀಟನಾಶಕವನ್ನು ಹೀರ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಯಾಕೆಂದರೆ ಈಗಾಗಲೇ ಅದು ಸ್ಯಾಚುರೇಟೆಡ್ ಕಂಡೀಷನಲ್ಲಿರುತ್ತೆ ನೀರನ್ನು ಹೀರ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನೀರನ್ನು ಸಂಪೂರ್ಣವಾಗಿ ಬಸಿಬೇಕು ಬೇರುಗಳನ್ನು ಕ್ರಿಯಾಶೀಲ ಮಾಡಿದಾಗ ಮಾತ್ರ ಆ ಒಂದು ಕೀಟನಾಶಕ ಯಶಸ್ವಿಯಾಗಿ ಅಥವಾ ಪರಿಣಾಮಕಾರಿಯಾಗಿ ಗಿಡದ ತುಂಬ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ ಅದರಿಂದ ಕಡ್ಡಾಯವಾಗಿ ನೀರನ್ನು ಬಸಿತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮತ್ತು ಎಲ್ಲಿ ಈ ಒಂದು ಪರತಂತ್ರ ಅಥವಾ ಪರಭಕ್ಷಕ ಜೀವಿಗಳ ಒಂದು ಸಂತತಿ ಜಾಸ್ತಿ ಇರುತ್ತೆ ಅಂತಹ ಕ್ಷೇತ್ರಗಳಲ್ಲಿ ನಾವು ಕೀಟನಾಶಕದ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಮತ್ತು ಆ ಕೀಟನಾಶಕದ ಬಳಕೆಯನ್ನು ಮಾಡಿದಾಗ ಬದುಗಳ ಮೇಲೆ ಸಿಂಪಡಣೆಯನ್ನು ಭಾಳಷ್ಟು ಜನ ಮಾಡ್ತಾ ಹೋಗ್ತಾರೆ ಈ ಒಂದು ಬದುಗಳ ಮೇಲೆ ಸಾಕಷ್ಟು ಪರಭಕ್ಷಕ ಜೀವಿಗಳ ಒಂದು ಆವಾಸ ಸ್ಥಾನ ಆಗಿರುತ್ತೆ ಹಾಗಾಗಿ ಅದನ್ನು ಸಾಧ್ಯವಾದಷ್ಟು ಅದನ್ನು ತಪ್ಪಿಸಲಿಕ್ಕೆ ಅಂತಹ ಒಂದು ಸಿಂಪಣೆಯನ್ನು ತಡೆಯೋದು ಭಾಳ ಸೂಕ್ತವಾಗುತ್ತೆ ಸೊ ಈ ರೀತಿಯಾದಂತಹ ಕೆಲವು ಗಮನಗಳ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡಾಗ ಭಾಳ ಪರಿಣಾಮಕಾರಿಯಾಗಿ ಒಂದು ಕೀಟ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಎಲ್ಲ ಅಂಶಗಳನ್ನು ರೈತ ಬಾಂಧವರು ಗಮನಿಸಿ ಹೆಚ್ಚಿನ ಒಂದು ಪರಿಣಾಮಕಾರಿಯಾದಂಥ ಕೀಟ ನಿಯಂತ್ರಣ ಮಾಡಲಿ ಅಂತ ಆಶಿಸ್ತಾ ಈ ಕೀಟನಾಶಕವನ್ನು ಬಳಸಬೇಕಾದ್ರೆ ರೈತರು ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಮೊದಲನೇದಾಗಿ ಸಾಧ್ಯವಾದಷ್ಟು ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇರತಕ್ಕಂತಹ ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಬಳಕೆ ಮಾಡೋದು ಭಾಳ ಸೂಕ್ತ ಇಲ್ಲದಿದ್ದಲ್ಲಿ ಯಾವುದೇ ಒಂದು ಪರಿಕರ ಮಾರಾಟಗಾರರು ಒಂದು ಅಂದರೆ ಪರವಾನಗಿಯನ್ನು ಹೊಂದಿರತಕ್ಕಂತಹ ಪರವಾನಗಿ ಇರತಕ್ಕಂತಹ ಒಂದು ಮಾರಾಟಗಾರರಿಂದ ಕೀಟನಾಶಕವನ್ನು ಖರೀದಿ ಮಾಡೋದು ಭಾಳ ಸೂಕ್ತ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನಾವು ನೋಡ್ತಾ ಇರ್ತೀವಿ ಯಾರೋ ಒಬ್ಬರು ತಗೊಂಬರ್ತಾರೆ ಕೀಟನಾಶಕಗಳನ್ನು ಒಂದು ಟಾಟಾ ಎ ಅಲ್ಲೋ ಅಥವಾ ಒಂದು ಅಪೆ ಗಾಡಿ ಯಾವುದೋ ಒಂದು ಟಾ ಆಟೋದಲ್ಲೋ ಟ್ರ್ಯಾಕ್ಟರಲ್ಲೋ ತಗೊಂಬರ್ತಾರೆ ರಾತ್ರಿ ವೇಳೆಯಲ್ಲಿ ಬರ್ತಾರೆ ಕದ್ದು ಬರ್ತಾರೆ ಎಲ್ಲೋ ಒಂದು ಕಡೆ ಊರಾಚೆ ಅಥವಾ ಒಂದು ಹೊಲದ ಹತ್ರ ನಿಲ್ಲಿಸ್ಕೊಳ್ತಾರೆ ಅಲ್ಲೇ ಮಾರಾಟ ಮಾಡಿ ಯಾವುದೇ ಬಿಲ್ಲು ಏನೂ ಕೊಡದಿದ್ದೇನೆ ಹೊರಟುಬಿಡ್ತಾರೆ ಆದರೆ ಭಾಳ ಎಫೆಕ್ಟಿವ್ ಆಗಿರುತ್ತೆ ಪರಿಣಾಮಕಾರಿಯಾಗಿರುತ್ತೆ ಅಂತೇಳಿ ರೈತರು ಮುಗಿಬಿದ್ದು ಖರೀದಿ ಮಾಡ್ತಾರೆ ಆದರೆ ಅದರಲ್ಲಿ ಯಾವುದೇ ಒಂದು ಬಿಲ್ಲು ಅಥವಾ ಏನೇ ದಾಖಲೆ ಇರೋದಿಲ್ಲ ಇವೇನಾಗ್ತಾಯಿದೆ ಅದರಿಂದಾಗಿ ಕೀಟಗಳು ತಕ್ಷಣಕ್ಕೆ ಕಂಟ್ರೋಲ್ ಆಗ್ತಾಯಿದೆ ಅಥವಾ ಹತೋಟಿ ಆಗ್ತಾಯಿದೆ ಅಂತ ಕಂಡು ಬಂದರೂ ಅದರ ಪರಿಣಾಮ ಭಾಳ ಘೋರವಾಗಿರುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಬೆಳೆ ನಾಶ ಆಗಿದ್ದರ ಬಗ್ಗೆ ಯಾರಿಗೆ ದೂರು ಕೊಡಬೇಕು ಅನ್ನೋದಕ್ಕೆ ರೈತರ ಹತ್ರ ಯಾವುದೇ ದಾಖಲೆ ಇರೋದಿಲ್ಲ ಹಾಗಾಗಿ ಅಂತಹ ಕೀಟನಾಶಕಗಳನ್ನು ಯಾವುದೇ ಕಾರಣಕ್ಕೂ ರೈತರು ಬಳಸಬಾರ್ದು ಮತ್ತು ಮುನ್ನೆಚ್ಚರಿಕೆಯಾಗಿ ಯಾವುದೇ ಕೀಟನಾಶಕವನ್ನು ನೀವು ಖರೀದಿ ಮಾಡಿದಾಗ ಆ ಕೀಟನಾಶಕದ ಬಿಲ್ಲನ್ನು ಕಡ್ಡಾಯವಾಗಿ ಪಡ್ಕೊಳ್ತಕ್ಕಂಥದ್ದು ಭಾಳ ಸೂಕ್ತ ಆ ಬಿಲ್ಲಿನಲ್ಲಿ ನೀವು ಖರೀದಿ ಮಾಡಿದಂತಹ ಕೀಟನಾಶಕದ ಹೆಸರನ್ನು ಸರಿಯಾಗಿ ಬರೆದಿರಬೇಕು ಅದರ ಬ್ಯಾಚ್ ನಂಬರನ್ನು ಸರಿಯಾಗಿ ನಮೂದಿಸಿ ಆ ಬ್ಯಾಚ್ ನಂಬರ್ ಅಥವಾ ಲಾಟ್ ನಂಬರನ್ನು ಕಡ್ಡಾಯವಾಗಿ ಆ ಬ್ಯಾಚ್ ನಂಬರ್ ಹಾಕಿರೋದನ್ನು ಮತ್ತು ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ ನಾವು ಅಂದರೆ ಯಾವಾಗ ಕೀಟನಾಶಕದ ಪರಿಣಾಮ ಕಳ್ಕೊಳ್ಳುತ್ತೆ ಅಂತೇಳಿ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ ಆ ದಿನಾಂಕ ಕನಿಷ್ಠ ಮೂರು ತಿಂಗಳ ಅವಧಿಗೆ ಮುನ್ನವಾಗಿರಬೇಕು ಇನ್ನೇನು ವಾರದಲ್ಲೋ ಇನ್ನು ಬೇಗ ಇನ್ನೇನು ಅದು ಅಂತ್ಯ ಆಗುತ್ತೆ ಅಂತ ಕಂಡಾಗ ಅಂತಹ ಕೀಟನಾಶಕಗಳನ್ನು ನಾವು ಖರೀದಿ ಮಾಡೋದನ್ನು ತಪ್ಪಿಸ್ಬೇಕಾಗುತ್ತೆ ಕನಿಷ್ಠ ಮೂರು ತಿಂಗಳ ಅವಧಿಯನ್ನು ನಾವು ಹೊಂದಿರುವಂತಹ ಕೀಟನಾಶಕಗಳನ್ನು ಖರೀದಿ ಮಾಡೋದು ಭಾಳ ಸೂಕ್ತ ಆಗಿರುತ್ತೆ ಸೊ ಈ ಒಂದು ಕೆಲವೆಲ್ಲ ಎಚ್ಚರಿಕೆಗಳನ್ನು ರೈತರು ಇಟ್ಕೊಳ್ಬೇಕು ಮತ್ತು ಆ ಕೀಟನಾಶಕಗಳನ್ನು ತಂದಾಗ ಮೂಲವಾದಂತಹ ಪ್ಯಾಕಿಂಗ್ ಅಥವಾ ಬಾಟ್ಲಿಯಲ್ಲಿಯೇ ಅದನ್ನು ಇಡಬೇಕು ಇವತ್ತು ನಾವು ಬಳಕೆ ಮಾಡ್ತೀವಿ ಸ್ವಲ್ಪ ಉಳ್ಕೊಳ್ಳುತ್ತೆ ಪ್ರಮಾಣ ಅದನ್ನು ನಾವೇನು ಮಾಡ್ತೀವಿ ಭಾಳಷ್ಟು ಜನ ಬೇರೆ ಯಾವುದಾದ್ರು ಒಂದು ಸಣ್ಣ ಬಾಟ್ಲಿಗೋ ಇನ್ನೋದ್ರಲ್ಲಾರು ಹಾಕಿ ಮುಚ್ಚಿಡ್ತಕ್ಕಂಥ ಒಂದು ಅಭ್ಯಾಸವನ್ನು ನಾವು ನೋಡ್ತೀವಿ ಕೆಲವು ರೈತರು ಲೀಟ್ರ್ ಗಟ್ಟಲೆ ತಂದಿರ್ತಾರೆ ಎರಡು ಲೀಟ್ರ್ ಮೂರು ಲೀಟ್ರ್ ಐದು ಲೀಟ್ರ್ ಬಾಟ್ಲ್ಗಳಲ್ಲಿ ತಂದಿರ್ತಾರೆ ಒಂದು ಅರ್ಧ ಲೀಟ್ರೋ ಮುಕ್ಕಾಲು ಲೀಟ್ರೋ ಅಷ್ಟು ಉಳ್ಕೊಂಡಾಗ ಅದನ್ನು ಬೇರೆ ನೀರಿನ ಬಾಟ್ಲಲ್ಲೋ ಮತ್ತೊಂದರಲ್ಲೋ ತುಂಬಿಸಿಡ್ತಕ್ಕಂಥದನ್ನು ನೋಡ್ತೀವಿ ಆದರೆ ಭಾಳಷ್ಟು ಜನ ಅದನ್ನು ಕೀಟನಾಶಕ ಅಂತ ಗೊತ್ತಿಲ್ದೇನೆ ಅದನ್ನು ಸೇವನೆ ಮಾಡಿ ಸತ್ತಂತಹ ಪ್ರಕರಣಗಳು ಸಾಕಷ್ಟಿದೆ ಹಾಗಾಗಿ ಅದನ್ನು ಒರಿಜಿನಲ್ ಅಥವಾ ಮೂಲವಾದಂತಹ ಪ್ಯಾಕಿಂಗ್ನಲ್ಲೇ ಇಟ್ಕಂಥದ್ದು ಭಾಳ ಸೂಕ್ತ ಸಾಧ್ಯವಾದಷ್ಟು ನೀವು ಕೀಟನಾಶಕಗಳನ್ನು ತಂದಾಗ ಆ ಒಂದು ವ್ಯಾಪ್ತಿಗೆ ಎಷ್ಟು ಬೇಕೋ ಅಷ್ಟೇ ಅಗತ್ಯಕ್ಕೆ ತಕ್ಕಷ್ಟು ಕೀಟನಾಶಕವನ್ನು ಮಾತ್ರ ಖರೀದಿ ಮಾಡಿ ಮತ್ತೆ ಬೇಕಾದಾಗ ಮತ್ತೆ ಖರೀದಿ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ ಒಂದು ವೇಳೆ ನಾವು ಖರೀದಿ ಮಾಡಿದ್ದೀವಿ ಉಳ್ಕೊಂಡೇ ಬೇಕು ಅಂತೇಳಿದರೆ ಅದಕ್ಕೆ ಸೂಕ್ತವಾದಂತಹ ಲೇಬಲನ್ನು ಹಚ್ಚಬೇಕು ಪಾಯ್ಸನ್ ಅಂತ ಬರೀಬೇಕು ಅಥವಾ ವಿಷ ಅಂತ ಬರೀಬೇಕು ಮಕ್ಕಳು ಮತ್ತು ದನಗಳ ಕೈಗೆ ಅಥವಾ ಯಾವುದೇ ಪ್ರಾಣಿಗಳಿಗೆ ತಲುಪೋ ಅಥವಾ ಎಟಕದ ರೀತಿಯಲ್ಲಿ ಅದನ್ನು ಸೂಕ್ತವಾಗಿ ನಾವು ರಕ್ಷಣೆ ಮಾಡಿ ಕಪಾಟಿನಲ್ಲಿಟ್ಟು ಬೀಗವನ್ನು ಹಾಕ್ತಕ್ಕಂತಹ ಪದ್ಧತಿಯನ್ನು ನಾವು ಅನುಸರಿಸಬೇಕು ಮತ್ತು ಭಾಳ ಎಚ್ಚರಿಕೆ ಅಂತ ಹೇಳಿದರೆ ಇವತ್ತಿನ ದಿವಸ ಭಾಳಷ್ಟು ರೈತರನ್ನು ನಾವು ಗಮನಿಸ್ತಾ ಇರ್ತೀವಿ ಹುಟ್ಟ ಬಟ್ಟೆಯಲ್ಲಿ ಹಲವಾರು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಾ ಇರ್ತಾರೆ ದಯವಿಟ್ಟು ಹಾಗೆ ಮಾಡೋದು ಬೇಡ ಅದಕ್ಕೆ ಅಂತೇಳಿ ಸೂಕ್ತ ರಕ್ಷಣಾ ಕವಚಗಳಿದೆ ಇವತ್ತು ಬರ್ತಾ ಇರತಕ್ಕಂಥ ಕೀಟನಾಶಕಗಳು ಅತ್ಯಂತ ಪ್ರಬಲ ವಿಷಕಾರಿಗಳಾಗಿರುತ್ತೆ ಮನುಷ್ಯನ ದೇಹಕ್ಕೂ ಬಹಳಷ್ಟು ಕೆಡಕನ್ನು ಉಂಟು ಮಾಡ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಸೂಕ್ತ ರಕ್ಷಣಾ ಕವಚಗಳನ್ನು ಧರಿಸಿ ಮ ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಕಣ್ಣಿಗೆ ಕನ್ನಡಕ ಹಾಕ್ಕೊಳ್ತಕ್ಕಂಥದ್ದು ಕೈಗೆ ಗ್ಲೌಸ್ ಹಾಕ್ಕೊಳ್ತಕ್ಕಂಥದ್ದು ಕಾಲಿಗೆ ಬೂಟ್ ಹಾಕ್ಕೊಂಡು ದೇಹದ ಯಾವುದೇ ಭಾಗ ಕೀಟನಾಶಕದ ನೇರ ಸಂಪರ್ಕಕ್ಕೆ ಬರಲಾರದಂತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಇವತ್ತಿಗೆ ಬಹಳ ಅವಶ್ಯಕತೆಯಾಗಿದೆ ಮತ್ತು ಯಾವುದೇ ಸಾಕು ಪ್ರಾಣಿಗಳು ಆ ಒಂದು ಸಿಂಪಡಣೆ ಮಾಡಿದಂತಹ ಬೆಳೆಗಳನ್ನು ಮೇಯುವಂಥದ್ದು ಅದಕ್ಕೆ ಹತ್ತಿರ ಹೋಗ್ತಕ್ಕಂಥದ್ದನ್ನು ನಾವು ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಇದೆ ಇನ್ನೊಂದು ಎಚ್ಚರಿಕೆ ಏನಂತ ಹೇಳಿದರೆ ಸಿಂಪಡಣೆ ಮಾಡಬೇಕಾದ್ರೆ ನಾಸಲ್ಗಳನ್ನು ನಾವು ಬಳಸ್ತಾ ಇರ್ತೀವಿ ಆ ನಾಜಲ್ಗಳು ಕೀಟನಾಶಕದ ಬಳಕೆಗೆ ಪ್ರತ್ಯೇಕವಾದಂತಹ ನಾಜಲ್ಗಳಿದೆ ಮತ್ತು ಕಳೆನಾಶಕಗಳ ಬಳಕೆಗೆ ನಾಜಲ್ಗಳು ಪ್ರತ್ಯೇಕ ಇದೆ ಕೀಟನಾಶಕದ ನಾಜಲ್ ಕಳೆನಾಶಕದ ನಾಜಲ್ ವ್ಯತ್ಯಾಸ ಆಗಿಬಿಟ್ರೆ ನಮ್ಮ ಬೆಳೆಗೆ ನಾವು ಸಿಂಪಣೆ ಮಾಡಿದ್ದು ಎಫೆಕ್ಟಿವ್ ಆಗಿ ಅಥವಾ ಆಗೋದಿಲ್ಲ ಆ ನಾಜಲ್ ಕೇವಲ ಹತ್ತಿಪ್ಪತ್ತು ರೂಪಾಯಿನ ಒಂದು ಇರುತ್ತೆ ಹತ್ತಿಪ್ಪತ್ತು ರೂಪಾಯಿನ ನಾಜಲನ್ನು ನಾವು ಸರಿಯಾಗಿ ಬಳಸಿಲ್ಲ ಅಂತೇಳಿದ್ರೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ತಗೊಂಬಂದಂತಹ ಕೀಟನಾಶಕ ವ್ಯರ್ಥ ಆಗುತ್ತೆ ಸೊ ಈ ಒಂದು ಅಂಶಗಳನ್ನು ರೈತರು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಿಂಪಣೆಯನ್ನು ಮಾಡಬೇಕಾದ್ದು ಭಾಳ ಅಗತ್ಯ ವೀಕ್ಷಕರೇ ಇಷ್ಟೊತ್ತು ನಮಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರು ಈ ಜೇನು ಅಂತ ತಗೊಂಡಾಗ ಇದರಲ್ಲಿ ಜೇನುಗಳಲ್ಲಿ ಯಾವ್ಯಾವ ತಳಿಗಳಿದಾವೆ ಒಂದೊಂದು ತಳಿಗಳ ಗುಣಲಕ್ಷಣ ಏನು ಮತ್ತೆ ಅದನ್ನ ಸಾಕ್ಬೋದಾ ಯಾ ಸಾಕೋದಾದ್ರೆ ಯಾವ್ದಾವ್ದು ಸಾಕಬಹುದು ಮತ್ತು ಯಾವುದಕ್ಕೆ ವಾಣಿಜ್ಯಕವಾಗಿ ಬಹಳ ಮಹತ್ವ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು ಅದರ ಜೊತೆಗೆ ಈ ರಾಸಾಯನಿಕ ಸಿಂಪಡಣೆ ಕುರಿತು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅನ್ನೋದನ್ನು ಸಹ ಅವರು ಸವಿಸ್ತಾರವಾಗಿ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ